ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಊಟದಲ್ಲಿ ಅಂದರೆ ನಿಮ್ಮ ಸ್ಮಾರ್ಟ್ ಫೋನಿಗೆ ಒಂದು ಸಿಂಪಲ್ ಟ್ರಿಕ್ಕಿಂದ ಒಂದು ಲಾಕನ್ನು ಸೆಟ್ ಮಾಡಿಕೊಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಸಾಕ್ ಲಾಕನ್ನು ಸೆಟ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಅಂದರೆ ಈ ಸಿಂಪಲ್ ಟ್ರಿಕಿಂದ ಒಂದು ಆಟೋಮೆಟಿಕ್ ಲಾಕ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಆಟೋಮೆಟಿಕ್ ಲಾಕ್ ಯಾವ ರೀತಿ ಓಪನ್ ಸೆಟ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಆಟೋಮೆಟಿಕ್ ಅಂದರೆ ನೀವು ನಿಮ್ಮ ಮೊಬೈಲ್ ಟಚ್ ಮಾಡದೆ ನಿಮ್ಮ ಮೊಬೈಲ್ ಸ್ಕ್ರೀನನ್ನು ಆನ್ ಮಾಡಿಕೊಳ್ಬೋದು ಫ್ರೆಂಡ್ಸ್ ಲಾಕ್ ಓಪನ್ ಮಾಡಿಕೊಳ್ಬೋದು ಯಾವ ರೀತಿ ಅಂದರೆ ನಿಮ್ಮ ವಾಯ್ಸ್ ಮುಖಾಂತರ ನೀವು ನಿಮ್ಮ ಮೊಬೈಲ್ ಸ್ಕ್ರೀನನ್ನು ಆನ್ ಮಾಡಿಕೊಳ್ಬೋದು ಫ್ರೆಂಡ್ಸ್ ಅಂದರೆ ಲಾಕ್ ಓಪನ್ ಮಾಡಿಕೊಳ್ಬೋದು ನೀವು ಯಾವುದೇ ಫಿಂಗರ್ ಪ್ರಿಂಟ್ ಇಡಬೇಕಾಗಿಲ್ಲ ಯಾವುದೇ ನೀವು ಪ್ಯಾಟರ್ನ್ ಲಾಕ್ ಇರಬೇಕಿಲ್ಲ ನಿಮ್ಮ ಬರೀ ನಿಮ್ಮ ವಾಯ್ಸ್ ಮುಖಾಂತರ ನೀವು ನಿಮ್ಮ ಒಂದು ನೇಮ್ ಆಗಿರ್ಬೋದು ನಿಮ್ಮ ವಾಯ್ಸ್ ಮುಖಾಂತರ ನೀವು ಏನೇ ಸೆಟ್ ಮಾಡಿದ್ರೂ ಮುಖಾಂತರ ನಿಮ್ಮ ಸ್ಮಾರ್ಟ್ಫೋನ್ ಅನ್ಲಾಕ್ ಲಾಕ್ ಮಾಡಿಕೊಳ್ಬೋದು ಫ್ರೆಂಡ್ಸ ಲಾಕನ್ನು ಓಪನ್ ಮಾಡಿಕೊಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಸೆಟ್ ಮಾಡೋದು ಈ ವಿಡಿಯೋದಲ್ಲಿ ತೀರಿಸ್ಕೊಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿ ಕುಣೆ ತಗೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಸೆಟ್ ಮಾಡುವಂಥ ಈ ವೀಡಿಯೋ ತುಂಬಿಕೊಡ್ತೀನಿ ಕಂಪ್ಲೀಟಾಗಿ ವೀಡಿಯೋನು ಕೊನೆ ತಗೊಂಡು ವಾಚ್ ಮಾಡಿ ಫ್ರೆಂಡ್ಸ್ ಈ ಲೆಕ್ ನಿಮಗೆ ಸೆಟ್ ಮಾಡಬೇಕಂದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಯಾವ ಅಪ್ಲಿಕೇಶನ್ ಹೆಸರೇನಂತಕ್ಕಂಥ ಈ ವಿಡಿಯೋ ತೀಸ್ಕೊಡ್ತೀನಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಪ್ಲೇ ಸ್ಟೋರ್ ಸರ್ಚ್ ಬರಲಿ ಅಪ್ಲಿಕೇಶನ್ ಸರ್ಚ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಸರ್ಚ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಮಾರ್ಟ್ ವಾಯ್ಸ್ ಸ್ಕ್ರೀನ್ ಲಾಕನ್ನು ಸರ್ಚ್ ಮಾಡಿ ನಿಮಗೆ ಇಲ್ಲಿ ಹಲವಾರು ಅಪ್ಲಿಕೇಶನ್ ಕೂಡ ಪ್ಲೇ ಸ್ಟೋರಲ್ಲಿ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ನಾನು ಒಂದು ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತೀನಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಕೊಡಬೇಕಾಗುತ್ತೆ ಒಂದು ಚಿಕ್ಕ ಅಪ್ಲಿಕೇಶನ್ ಅಂತ ಹೇಳ್ಬೋದು ವಾಯ್ಸ್ ಆ್ಯಪ್ ಲಾಕ್ ಸ್ಕ್ರೀನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ತ್ರೀ ಪಾಯಿಂಟ್ ಏಯ್ಟ್ ರಿವ್ಯೂ ಅಂದರೆ ರಿವ್ಯೂ ಇದೆ ಫ್ರೆಂಡ್ಸ್ ಅಂದ್ರೆ ರೇಟಿಂಗ್ ಇದೆ ಮೇ ಏಟ್ ಏಟ್ ಪಾಯಿಂಟ್ ಟು ಎಮ್ ಬಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಚಿಕ್ಕ ಅಪ್ಲಿಕೇಶನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಚಿಕ್ಕ ಎಂ ಬಿ ಕೂಡ ಇದೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾನು ಅಪ್ಲಿಕೇಶನ್ ಇನ್ಸ್ಟಾಲ್ ಕೂಡ ಮಾಡ್ತೀನಿ ನೀವು ಕೂಡ ಇನ್ಸ್ಟಾಲ್ ಮಾಡಿ ಈಗ ಇನ್ಸ್ಟಾಲ್ ಮಾಡಿ ಕ್ಲಿಕ್ ಮಾಡಿದ್ದೀನಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಮುಖಾಂತರ ನೀವು ಈಸಿಯಾಗಿ ಲಾಕ್ ಸೆಟ್ ಮಾಡಿ ಕೊಡ್ಬೇಕು ಫ್ರೆಂಡ್ಸ್ ಯಾವ ರೀತಿ ಅಂದರೆ ನಿಮ್ಮ ವಾಯ್ಸ್ ಮುಖಾಂತರ ನೀವು ನಿಮ್ಮ ಮೊಬೈಲ್ ಅನ್ಲಾಕ್ ಮಾಡಿಕೊಡ್ಬೇಕು ಫ್ರೆಂಡ್ಸ್ ಲಾಕ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಅಂದರೆ ನಿಮ್ಮ ನೇಮ್ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ನೀವು ಏನೇ ಒಂದು ಹೆಸರು ಕೂಗಿರೋ ಸಾಕು ಆಟೋಮೆಟಿಕಲಿ ನಿಮ್ಮ ಸ್ಕ್ರೀನ್ ಆನ್ ಆಗುತ್ತೆ ಅಂತ ಹೇಳೋದು ಫ್ರೆಂಡ್ಸ್ ಅಂದರೆ ಲಾಕ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಲಾಕನ್ನು ಈಸಿಯಾಗಿ ತೆಗಿಬೋದು ಫ್ರೆಂಡ್ಸ್ ಆನ್ ಮತ್ತು ಫ್ರೆಂಡ್ಸ್ ಈ ಲಾಕ್ ಅಂತ ಮುಖಾಂತರ ಏನಂದರೆ ಉಪಯೋಗ ಅಂದರೆ ಯಾವುದೇ ಥರ ಟಚ್ ಮಾಡಬೇಕಾಗಲ್ಲ ಫ್ರೆಂಡ್ಸ್ ಈಸಿಯಾಗಿ ನೀವು ನಿಮ್ಮ ಮೊಬೈಲನ್ನು ನಿಮ್ಮ ವಾಯ್ಸ್ ಮುಖಾಂತರ ನಿಮ್ಮ ಹೆಸರಾದರೂ ಹೇರ್ ಸಾಕು ಆಟೋಮೆಟಿಕ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಈಗ ಅಪ್ಲಿಕೇಶನ್ ಈಗ ಓಪನ್ ಆಗಿದೆ ಇನ್ಸ್ಟಾಲ್ ಆಗಿದೆ ಫ್ರೆಂಡ್ಸ್ ಈಗ ಓಪನ್ ಮಾಡಿರ್ತೀನಿ ಯಾರು ಸೆಟ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ಸ್ವಲ್ಪ ಲೋಡಿಂಗ್ ಆಗ್ತಿದೆ ಲೋಡಿಂಗ್ ಆದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಗ್ರ್ಯಾಂಡ್ ಪರ್ಮಿಷನ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನು ಮೂರು ಆಪ್ಷನ್ ಕೂಡ ಬಂದಿದೆ ಸರ್ದ ವಾಯ್ಸ್ ಪಾಸ್ವರ್ಡ್ ಅಂತ ಬರುತ್ತೆ ಸರ್ದ ಪೆನ್ ಅಂತ ಬಂದಿದೆ ಫ್ರೆಂಡ್ಸ್ ಎನೇಬಲ್ ಸ್ಕ್ರೀನ್ ಅಂತ ಬರುತ್ತೆ ಈ ಮೂರು ಆಪ್ಷನ್ ಕೂಡ ಎನೇಬಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಎನೇಬಲ್ ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಪೈಲ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಗ್ರ್ಯಾಂಡ್ ಆಗಿ ಪರ್ಮಿಷನ್ ಕೊಡಬೇಕಾಗುತ್ತೆ ಗ್ರ್ಯಾಂಡ್ ಆಗಿ ಪರ್ಮಿಷನ್ ಕೊಟ್ಟರೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ ಇಲ್ಲಿ ಒನ್ನೇದಾರಿಯಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವ ನಿಮ್ಮ ನೇಮ್ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ನಿಮ್ಗೆ ಏನೇ ಒಂದು ನಿಮಗೆ ಯಾವ ಅಂದರೆ ನಿಮ್ಮ ನೀವು ಯಾವ ವರ್ಲ್ಡ್ ಕೂಗಿದರೆ ನಿಮಗೆ ಮೊಬೈಲ್ ಅನ್ಲಾಕ್ ಆಗಬೇಕು ಲಾಕ್ ಓಪನ್ ಆಗಬೇಕು ಆ ಇಲ್ಲಿ ಹೇಳಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದೇ ಆಪ್ಷನಲ್ಲಿ ನೀವು ಸೆಟ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಅಂದರೆ ವರ್ಲ್ಡ್ ಕೂಗಿದರೆ ನಿಮ್ಮ ಮೊಬೈಲ್ ಅನ್ಲಾಕ್ ಆಗಬೇಕು ಓಪನ್ ಆಗಬೇಕು ಅದನ್ನೇ ಕೂಗಬೇಕಾಗುತ್ತೆ ಫ್ರೆಂಡ್ಸ್ ಎರಡನೇದು ಪಿನ್ ಸೆಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಎರಡನೇದು ಪಿನ್ ಸೆಟ್ ಮಾಡಿದರೆ ಈಸಿಯಾಗಿ ನಿಮಗೆ ಲಾಕು ಯಾವುದು ವಾಯ್ಸನ್ನು ರೆಕಮೆಂಡ್ ಮಾಡಲಿಕ್ಕೆ ಅಂದರೆ ಪಿನ್ ಹಾಕಿ ನೀವು ಓಪನ್ ಮಾಡಿಕೊಳ್ಬೋದು ಫ್ರೆಂಡ್ಸ ಅಂದರೆ ನಿಮ್ಮ ವಾಯ್ಸ್ ಸ್ವಲ್ಪ ಸರಿಯಾಗಿ ಕೇಳ್ತಾ ಇಲ್ಲ ಅಂದರೆ ಪಿನ್ ಹಾಕಿ ಆಟೋಮೆಟಿಕ್ ಓಪನ್ ಮಾಡಿ ಕೊಡ್ಬೋದು ಫ್ರೆಂಡ್ಸ ಇಲ್ಲಿ ಮೂರನೇದಾಗ್ ಪಿನ್ ಸೆಟಪ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಏನೇಬಲ್ಲ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಯಾವ ರೀತಿ ಎಲ್ಲ ಕಂಪ್ಲೀಟ್ ಎರಡೂ ಕಂಪ್ಲೀಟ್ ಆದರೆ ಡನ್ ಅಂತ ಬರುತ್ತೆ ಫ್ರೆಂಡ್ಸ್ ಇನ್ನು ಡನ್ ಮಾಡಬೇಕು ಕ್ಲಿಕ್ ಮಾಡಬೇಕಾಗುತ್ತೆ ಡನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಅಂದರೆ ಸೆಟಪ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಮೂರು ನಾವು ರೈಟ್ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಮೊರೆ ಎನೇಬಲ್ ಸ್ಕ್ರೀನ್ ಇಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಗಿವನೆ ಪರ್ಮಿಷನ್ ಕೊಡೋತೆ ಅಪ್ಲಿಕೇಶನ್ ಈಗ ಆನ್ ಮಾಡಿ ಕೊಳ್ಳುತ್ತೇನೆ ಫ್ರೆಂಡ್ಸ್ ಈ ತರ ಆನ್ ಮಾಡಿ ಕೊಳ್ಳಿ ನೀವು ಈಗ ಟಿಕ್ ಆಯ್ತು ಅಂತ ಹೇಳ್ಬಹುದು ಫ್ರೆಂಡ್ಸ್ ಇನ್ನಡೆ ಆಪ್ಷನ್ ಇದೆ ಇವನು ಕೂಡ ಟಿಕ್ ಮಾಡ್ತೀನಿ ನನಗೆ ಈಗ ನೋಡಿ ಫ್ರೆಂಡ್ಸ್ ಅಂದ್ರೆ ಪಾಸ್ವರ್ಡ್ ಕೂಡ ನಾನು ಹಾಕ್ತೀನಿ ಫ್ರೆಂಡ್ಸ್ ಇನ್ನು ಸೆ ಕ್ಲಿಕ್ ಮಾಡಬೇಕು ಅಂತೆ ಈ ಥರ ಪಾಸ್ವರ್ಡ್ ಹಾಕಿ ಫ್ರೆಂಡ್ಸ್ ಹಾಕಿದ ಮೇಲೆ ಓಪನ್ ಆಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಲಾಕ್ ಓಪನ್ ಆಗುತ್ತೆ ಮೇಲೆ ಟ್ರಿಕ್ ರೈಟ್ ಮಾರ್ಕ್ ಬಂತು ಇಲ್ಲಿ ದ ವಾಯ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಾಯ್ಸ್ ಯಾವ ರೀತಿ ವಾಯ್ಸ್ ಸೆಟಪ್ ಮಾಡಬೇಕು ಆ ಥರ ಕೀವರ್ಡ್ ನೀವು ಕೂಗಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಯಾವ ಥರ ವಾಯ್ಸ್ ಸೆಟಪ್ ಮಾಡಿದರೆ ನಿಮ್ಮ ಮೊಬೈಲ್ ಅನ್ಲಾಕ್ ಆಗಬೇಕು ಲಾಕ್ ಓಪನ್ ಆಗಬೇಕು ಅದನ್ನು ಇಲ್ಲಿ ಹೇಳಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನನಗೆ ವಾಯ್ಸು ಸೆಟಪ್ ಮಾಡೋಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಕೂಡ ಸೆಟಪ್ ಮಾಡಿ ಖಂಡಿತ ಅದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಈಸಿಯಾಗಿ ನೀವು ಲಾಕ್ ಓಪನ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಿಂಪಲ್ ಟ್ರಿಕ್ ಅಂತ ಈ ಅಪ್ಲಿಕೇಶನ್ ತುಂಬಾ ಜನನೇ ಆಗಿದೆ ಫ್ರೆಂಡ್ಸ್ ಖಂಡಿತ ಅದು ವರ್ಕ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸಖತ್ತಾಗಿ ಯೂಸ್ ಮಾಡಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಕೂಡ ಶೇರ್ ಮಾಡಿ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ ತುಂಬಿರೋಕೆ ಬೆಲ್ಲಾಕಂತಿ ವೀಡಿಯೋ ಅಂದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್